ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಮರಕುಂಬಿ ಗ್ರಾಮದ ತೊಂಬತ್ತೆಂಟು ಜನರಿಗೆ ಈಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಜೀವಾವಧಿ ಶಿಕ್ಷೆ ಪ್ರಕಟವಾದ ಬಳಿಕ ಬಿಕೋ ಅಂತ ಇದೆ ಇಡೀ ಗ್ರಾಮ ಜೀವಾವಧಿ ಶಿಕ್ಷೆಗೆ ಒಳಗಾದವರ ಕುಟುಂಬಸ್ಥರು ಕಣ್ಣೀರನ್ನು ಇಟ್ಟಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಗ್ರಾಮದಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಮತ್ತೆ ಅಹಿತಕರ ಘಟನೆ ನಡೆಯದಂತೆ ಮೂವತ್ತಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಆ ಗ್ರಾಮಕ್ಕೆ ನಿಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಕೊಪ್ಪಳ ಕೋರ್ಟ್ನ ತೀರ್ಪಿನ ವಿರುದ್ಧ ಮೇಲ್ಮನವಿಗೆ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಮುಂದಾಗಿದ್ದಾರೆ ಈ ತೀರ್ಪನ್ನು ಪ್ರಶ್ನಿಸಿ ಅವರು ಮೇಲ್ಮನವಿಯನ್ನು ಸಲ್ಲಿಸೋ ತೀರ್ಮಾನಕ್ಕೆ ಬಂದಿದ್ದಾರೆ ಬಟ್ ಗ್ರಾಮ ಒಂಥರ ಸ್ಮಶಾನ ರೂಪದಲ್ಲಿ ಕಂಡು ಬರ್ತಾ ಇದೆ ಜನರ ಓಡಾಟನೇ ಇಲ್ಲ ಯಾರೂ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಬಂದರೂ ಒಂಥರ ದುಃಖ ಹೀಗಿದೆ ಪರಿಸ್ಥಿತಿ ಇದೇ ಇಪ್ಪತ್ನಾಲ್ಕರಂದು ಕೊಪ್ಪಳ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತ ಹೇಳ್ಬೋದು ಈಗೇನೆಂದರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರ್ಕುಂಬಿ ಗ್ರಾಮದಲ್ಲಿ ಅಂದರೆ ಕಳೆದ ಹತ್ತು ವರ್ಷದಿಂದ ಅಂದರೆ ಆಗಸ್ಟ್ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಇಲ್ಲಿ ಘಟನೆ ನಡೆದಿತ್ತು ಆ ಸಮಯದಲ್ಲಿ ಅಂದರೆ ಅಸ್ಪೃಶ್ಯರಾಗ್ ಮತ್ತು ದಲಿತ ನಡುವೆ ಗಲಾಟೆ ನಡೆಯಿತು ಆ ಕಾರಣಕ್ಕಾಗಿ ಇಪ್ಪತ್ತರೊಂಬತ್ತೊಂದು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಕೇಸ್ ಸಹ ದಾಖಲಾಗಿತ್ತು ಆ ಒಂದು ಪ್ರಕರಣ ದಾಖಲಾಗಿದ್ದಂಥ ಕಾರಣಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಸಾಕ್ಷಿ ಮತ್ತು ವಾದ ವಿವಾದ ನಡೆದು ಎಂದರೆ ಕಳೆದ ಆಗಸ್ಟ್ ಇಪ್ಪತ್ನಾಲ್ಕರಂದು ವಾದ ಇಪ್ಪತ್ನಾಲ್ಕರಂದು ತೀರ್ಪು ನೀಡಿದೆ ಪ್ರಧಾನ ಅಂದರೆ ಜಿಲ್ಲಾ ನ್ಯಾಯಾಲಯದಿಂದ ಪ್ರ ಕೇಸ್ ಅಂದರೆ ನೂರ ಒಂದು ಜನರ ಮೇಲೆ ಅಪರಾಧಿಗಳು ಅಂತೇಳಿ ಶಿಕ್ಷೆ ಪ್ರಕಟವಾಗಿದೆ ಅದರಲ್ಲಿ ತೊಂಬತ್ತೆಂಟು ಜನರಿಗೆ ಜೀವದ ಶಿಕ್ಷೆ ಆಗಿದೆ ಮತ್ತು ಮೂರು ಜನರಿಗೆ ಕೇಸ್ ಅಂದರೆ ಐದು ವರ್ಷಗಳ ಕಠಿಣ ಶಿಕ್ಷೆ ಆಗಿದೆ ಅಂತ ಹೇಳ್ಬೋದು ಈ ಗ್ರಾಮದಲ್ಲಿ ಅಂದರೆ ನೀರಾವನ ಮನೆ ಮಾಡಿದೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಖಾಲಿ ಖಾಲಿ ಮನೆ ಆಗಿ ಮನೆ ಆಗ್ತಿದೆ ಯಾಕೆ ಕಾರಣಕ್ಕಂದರೆ ನೂರ ಒಂದು ಜನರು ಇರ್ತಾ ಇದ್ದರು ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಹಾಕಿ ತೊಡತಾ ಇದ್ದರು ಆದರೆ ಈ ಕಣಕ್ಕಾಗಿ ಯಾವುದೇ ರೀತಿ ಹೈತ ಘಟನೆ ಘಟನೆ ನಡೆಯಬಾರ್ದನ್ನ ಕಣಕ್ಕಾಗಿ ಮುಂಜಾಗ್ರತವಾಗಿ ಅಂದರೆ ಕೊಪ್ಪಳ ಜಿಲ್ಲೆ ಅಂದರೆ ಈ ಗ್ರಾಮ ಸುತ್ತ ಗ್ರಾಮದ ಸುತ್ತಮುತ್ತ ಏನಂದ್ರೆ ಪೊಲೀಸರು ಬಂದೋಬಸ್ತನ್ನು ದೃಶ್ಯ ನೋಡ್ತಾ ಇದ್ದೀವಿ ಸಾಕಷ್ಟು ಅಂದ್ರೆ ಮೂರರಿಂದ ನಾಲ್ಕು ವ್ಯಾನ್ ಗಳು ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಎ ಎಸ್ ಆಗಿರ್ಬೋದು ಹೀಗೆ ಕಾನ್ಸ್ಟೇಬಲ್ ಆಗಿ ಸಾಕಷ್ಟು ಅಂದ್ರೆ ನೂರಕ್ಕೂ ಹೆಚ್ಚು ಜನರು ಅಂದ್ರೆ ಗ್ರಾಮದಲ್ಲಿ ಪೊಲೀಸರು ಬಿಡ್ಬಿಟ್ಟಿದ್ದಾರೆ ಯಾವುದೇ ಮತ್ತೆ ಐತಿ ಕಡೆ ನಡೆಯಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಹೆಚ್ಚಿನ ಭದ್ರತೆಯನ್ನ ಈ ಪೊಲೀಸ್ ಇಲಾಖೆ ಇಲ್ಲಿ ಅಂದರೆ ಗ್ರಾಮದಲ್ಲಿ ಹಾಕಿದೆ ಅಂತ ಹೇಳ್ಬೋದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕಳೆದ ಹತ್ತು ವರ್ಷದಿಂದ ಗ ಹತ್ತು ವರ್ಷದಿಂದ ಆದ ಘಟನೆ ಈ ಮದ್ ಈ ತೀರ್ಪು ಅಂದ್ರೆ ಒಂದು ದೊಡ್ಡ ಐತಿಹಾಸಿಕ ತೀರ್ಪು ಆಗಿದೆ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ವಿನಯಗತೆ ಮುಖಂಡಗತಿ ಪಬ್ಲಿಕ್ ಟಿವಿ ಆಗಿ ಕೊಪ್ಪಳ ಇದೇ ಇಪ್ಪತ್ನಾಕರಂದು ಕೊಪ್ಪಳ ಪ್ರಧಾನ